ಕನ್ನಡಪ್ರಭದ ಫ್ರಂಟ್ ಪೇಜ್ ಅನ್ನು ನಾವು ಗಮನಿಸೋದಾದ್ರೆ, ಮೈತ್ರಿ ಸರ್ಕಾರ ಉಳಿಸಲಿಕ್ಕೆ ದೋಸ್ತಿಗಳಿಂದ ಎರಡು ಸೂತ್ರ. ಒಂದು, ತಕ್ಷಣಕ್ಕೆ ಮೂವರು ಸಂಪುಟ ಸೇರ್ಪಡೆ, ಒಬ್ಬರಿಗೆ ನಿಗಮ ಮಂಡಳಿಯ ಸ್ಥಾನ. ಇನ್ನು ಎರಡನೇದು, ಆಷಾಢಕ್ಕೆ ಮುನ್ನ ಸಂಪುಟ ಪುನರಚನೆ, ಅವಕಾಶ ವಂಚಿತರಿಗೆ ಆಗ ಮಂತ್ರಿಗಿರಿಯನ್ನು ಕೊಡುವಂಥದ್ದು. ಅಂದರೆ ಎರಡು ಸಾಧ್ಯತೆಗಳನ್ನು ಇಟ್ಕೊಂಡಿರುವಂಥದ್ದು ಮೈತ್ರಿ ಪಡೆ. ಅತೃಪ್ತ ಶಾಸಕರನ್ನು ಓಲಿಸಲಿಕ್ಕೆ ಕರಡು ಸೂತ್ರವನ್ನು ಸಿದ್ಧಪಡಿಸಿದ್ದಾರೆ ದೋಸ್ತಿ ಪಕ್ಷಗಳ ನಾಯಕರು. ಯಾವುದು ವರ್ಕೌಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇಂದು ಕೈ ಉಸ್ತುವಾರಿ ವೇಣುಗೋಪಾಲ್ ಜೊತೆ ಸಭೆ, ಬಳಿಕ ಶೀಘ್ರ ಸಂಪುಟ ವಿಸ್ತರಣೆ. ಕಾಂಗ್ರೆಸ್ನಲ್ಲಿ ಹೊಸ ಅತೃಪ್ತಿಯ ಸ್ಫೋಟ ಕೂಡ ಈ ಸಂದರ್ಭದಲ್ಲಿ ಆಗಿರುವಂಥದ್ದು. ಹಾಗಾಗಿ ಯಾರ್ಯಾರ ಅತೃಪ್ತರು ಹುಟ್ಕೊಳ್ತಾ ಇದ್ದಾರೆ, ಅವರನ್ನು ತೃಪ್ತಿಪಡಿಸುವಂಥದ್ದು ಹೇಗೆ ಎಂದು ಬಹಳ ದೊಡ್ಡ ಸವಾಲಾಗಿದೆ. ಒಂದನೇ ಸುತ್ತಿಗೆ ಹಾಗಿದ್ರೆ ಯಾರಿಗೆ ಸಿಗಬಹುದು ನಿಗಮ ಮಂಡಳಿ, ಹಾಗೆಯೇ ಎರಡನೇ ಸುತ್ತಿಗೆ ಇನ್ಯಾರ್ಯಾರಿಗೆ ಮಂತ್ರಿಗಿರಿ ಅನ್ನುವಂಥದ್ದು ಕೂಡ ನೋಡಬೇಕಾಗುತ್ತೆ. ಮಂತ್ರಿಗಿರಿ ಹಾಗೆ ನಿಗಮ ಮಂಡಳಿ ಎಲ್ಲೆಲ್ಲಿ ಸ್ಥಾನವನ್ನು ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣವನ್ನು ಫ್ರಂಟ್ ಪೇಜ್ ಹಾಗೆ ಮುಂದುವರೆದಂತೆ ಏಳನೇ ಪುಟ ಮತ್ತು ಹತ್ತನೇ ಪುಟದಲ್ಲಿದೆ. ತಪ್ಪೆ ಓದಿ ಎಸ್ ಸರ್, ರಾಜಕೀಯ ಹೊರತುಪಡಿಸಿ ನಾಲ್ಕನೇ ಪುಟಕ್ಕೆ ಬರೋದಾದ್ರೆ ಒಂದು ಡಿಫ್ರೆಂಟ್ ಆದಂತಹ ಸ್ಟೋರಿ ಇದೆ. 60 ಕೆಜಿ ತೂಕದ ಹಲಸನ್ನು ನೀವು ನೋಡಬೇಕಾ? ಅದಕ್ಕೆ ಒಂದು ಅವಕಾಶ ಇದೆ. ಹೆಸರೇ ಕೇಳದೇ ಇರುವಂತಹ ವಿಭಿನ್ನ ಆಕಾರದ, ಹಲವು ಗಾತ್ರದ, ನೂರಾರು ಹಲಸು, ಮಾವಿನ ತಳಿಗಳನ್ನು ಒಂದೇ ಸ್ಥಳದಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. IIHR ಆವರಣದಲ್ಲಿ ಮಾವು ಹಲಸು ವೈವಿಧ್ಯತಾ ಮೇಳ ಆಯೋಜನೆ ಮಾಡಲಾಗಿದೆ. ನೀವು ತರಹೇವಾರಿ ಹಣ್ಣುಗಳ ಜೊತೆಗೆ ವಿವಿಧವಾದಂತಹ, ನಾವು ಕೇಳದೇ ಇರುವಂತಹ ಹಣ್ಣುಗಳು, ಅದರ ಜೊತೆಗೆ ವಿವಿಧ ತಳಿಯ ಹಣ್ಣುಗಳು, ಅದರಲ್ಲೂ ಪ್ರಮುಖವಾಗಿ ಹಲಸು ಮತ್ತು ಮಾವಿನ ಹಣ್ಣಿನ ಮೇಳ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಸಂಪೂರ್ಣವಾದಂತಹ ಡೀಟೇಲ್ಸ್ ಇಲ್ಲಿದೆ. ಹಾಗೆ IIHRಗೆ ಹೋದರೆ ಆ ಆವರಣದಲ್ಲಿ ನೀವೆಲ್ಲವನ್ನ ನೋಡಬಹುದು. ಅದರ ಕಂಪ್ಲೀಟ್ ಡೀಟೇಲ್ಸ್ ನಾಲ್ಕನೇ ಪುಟದಲ್ಲಿ ಮಿಸ್ ಮಾಡಿದೆವು ನೋಡಿ. ಇದರ ಜೊತೆಗೆ ಇನ್ನು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಕನ್ನಡಪ್ರಭವನ್ನು ಓದಿ ಅಥವಾ ಕನ್ನಡಪ್ರಭ ಪೇಪರನ್ನು ಓದಲಿಕ್ಕೆ ಸಾಧ್ಯ ಆಗದೆ ಇದ್ದಂಥವರಿಗೆ, ಅವರಿಗೆ ಈ ಪೇಪರ್ನ ವ್ಯವಸ್ಥೆ ಕೂಡ ಇರುವಂಥದ್ದು. ಅದು KPEPaper.AsianNetNews.com ಗೆ ವಿಸಿಟ್ ಮಾಡ್ಬೋದು.